ಕ್ಯಾಂಪಸ್ಗೆ ಸ್ವಾಗತ ನಾನು ಶಕುಂತಲಾ ಇವತ್ತಿನ ಸಂಚಿಕೆಯಲ್ಲಿ ನಿಟ್ಟೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಮತ್ತು ಪ್ಲಾನಿಂಗ್ ಮತ್ತು ಡಿಸೈನ್ ನ ಎನ್ಎಂಐಟಿ ಪ್ರಿನ್ಸಿಪಲ್ ಆಗಿರತಕ್ಕಂಥ ಡಾಕ್ಟರ್ ಎಚ್ ಸಿ ನಾಗರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ ಹಾಗೆ ನ ಪ್ರಿನ್ಸಿಪಲ್ ಆಗಿರತಕ್ಕಂಥ ರಜನಿ ಆಯ್ತಮ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಾಗರಾಜ್ ಅವರೇ ನಿಟ್ಟೆ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ ನಮ್ಮ ನಿಟ್ಟೆ ಅನ್ನೋದು ಒಂದು ಊರದು ನಮ್ಮ ಮಂಗಳೂರಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಅಥವಾ ಕಾರ್ಕಳದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಊರು ಅಬ್ರಿವೇಶನ್ ಎನ್ ಐ ಟಿ ಟಿ ಅಬ್ರಿವೇಶನ್ ಅಲ್ಲ ಒಂದು ಊರು ಅದು ನಮ್ಮ ಫೌಂಡರ್ ಜಸ್ಟಿಸ್ ಕೆ ಎಸ್ ಹೆಗಡೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಅವರ ಹೆಂಡತಿ ಮೀನಾಕ್ಷಿ ಗಡಿಯ ಹುಟ್ಟು ಊರದು ಸೊ ನಿಟ್ಟೆ ಬರ್ತ್ ಪ್ಲೇಸ್ ಅವ್ರದ್ದು ಅವರ ಹೆಂಡತಿ ಊರು ಬರ್ತ್ ಪ್ಲೇಸ್ ಸೊ ಹಂಗಾಗಿ ನಾವು ನಿಟ್ಟೆಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತೊಂದು ಸಣ್ಣ ಸ್ಕೂಲ್ ಶುರು ಮಾಡಿದ್ರು ಯಾಕಂದ್ರೆ ಸ್ಕೂಲ್ ಇರಲ್ಲ ಮಕ್ಳುಗಳು ಬೇರೆ ದೂರ ಹೋಗಬೇಕಾಗಿತ್ತು ಹಂಗಾಗಿ ಅಲ್ಲಿ ಸ್ಕೂಲ್ ಮಾಡಿ ಮೀನಾಕ್ಷಿ ಅವರು ಅಲ್ಲಿ ಹುಟ್ಟಿರ್ದಾಗ ನಮ್ಮ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ನಾಲಜಿ ಅಂತ ಹೆಸರು ಬಂತು ಅದು ಒಂದ್ ಮೊದಲೇ ಕ್ಯಾಂಪಸ್ ಈಗ ಆ ನಿಟ್ಟೆ ಊರಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಂಬೈನೂರ ಎಂಬತ್ತಾರಲ್ಲಿ ಸ್ಟಾರ್ಟ್ ಆಗಿ ಸುಮಾರು ಐದು ಸಾವಿರ ಮಕ್ಕಳು ಒಂದು ಇಂಜಿನಿಯರ್ ಕಾಲೇಜ್ ಇದೆ ಒಂದು ಪಾಲಿಟೆಕ್ನಿಕ್ ಇದೆ ಸ್ಕೂಲ್ ಇದೆ ಇದು ಒಂದನೇ ಕ್ಯಾಂಪಸ್ ಎರಡನೇ ಕ್ಯಾಂಪಸ್ ಮಂಗಳೂರು ಮಂಗಳೂರು ನಮ್ಮ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಇದೆ ಆಮೇಲೆ ಮೆಡಿಕಲ್ ಕಾಲೇಜ್ ಜಸ್ಟಿಸ್ ಕೆಎಸ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇದೆ ಎ ಬಿ ಶೆಟ್ಟಿ ಡೆಂಟಲ್ ಕಾಲೇಜ್ ಇದೆ ನರ್ಸಿಂಗ್ ಕಾಲೇಜ್ ಇದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ಆರ್ಕಿಟೆಕ್ಚರ್ ಕಾಲೇಜ್ ಇದೆ ಫಾರ್ಮಸಿ ಕಾಲೇಜ್ ಇದೆ ಸೊ ನಮ್ಮ ಮಂಗಳೂರಲ್ಲಿ ಬಹಳ ಇನ್ಸ್ಟಿಟ್ಯೂಷನ್ಸ್ ಇದೆ ಆಮೇಲೆ ಅದು ಎರಡನೇ ಕ್ಯಾಂಪಸ್ ಮೂರನೇ ಕ್ಯಾಂಪಸ್ ಬೆಂಗಳೂರು ಬೆಂಗಳೂರಲ್ಲಿ ಎಂಟು ಇನ್ಸ್ಟಿಟ್ಯೂಷನ್ ಇದೆ ಬೆಂಗಳೂರಿನ ಎರಡು ಕ್ಯಾಂಪಸ್ ಒಂದು ಯಲಾಂಕ ಕ್ಯಾಂಪಸ್ ಇನ್ನೊಂದು ಮೈಲಪ್ಪನಹಳ್ಳಿ ಕ್ಯಾಂಪಸ್ ಅಂತ ಯಲಾಂಕ ಕ್ಯಾಂಪಸ್ ಐದು ಇನ್ಸ್ಟಿಟ್ಯೂಷನ್ ಇದೆ ಒಂದು ನಿಟ್ಟೆ ಮೀನಾಕ್ಷಿ ಇನ್ಸ್ಟೂಟ್ ಟೆಕ್ನಾಲಜಿ ಇನ್ನೊಂದು ನಿಟ್ಟೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಪ್ಲಾನಿಂಗ್ ಅಂಡ್ ಡಿಸೈನ್ ಇನ್ನೊಂದು ನಿಟ್ಟೆ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಅವರು ಪಿ ಜಿ ಡಿ ಎಮ್ ಡಿಗ್ರಿ ಕೊಡ್ತಾರೆ ಇನ್ನು ನಿಟ್ಟೆ ಸ್ಕೂಲ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂಡ್ ಇಂಟೀರಿಯರ್ ಡಿಸೈನ್ ಇನ್ನು ನಿಟ್ಟೆ ಕಾಲೇಜ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಸೊ ಆಮೇಲೆ ಇದು ಐದು ಒಂದು ಕ್ಯಾಂಪಸ್ ಇನ್ ಮೂರು ನಮ್ಮ ಮೈರಾಪ್ಪನಹಳ್ಳಿಲಿ ನಿಟ್ಟೆ ಇಂಟರ್ನ್ಯಾಷನಲ್ ಸ್ಕೂಲ್ ನಿಟ್ಟೆ ಪಿ ಯು ಕಾಲೇಜ್ ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜ್ ಒಟ್ಟು ಎಂಟು ಬೆಂಗಳೂರಲ್ಲಿ ಒಟ್ಟು ನಲ್ವತ್ ಮೂರು ಇನ್ಸ್ಟಿಟ್ಯೂಷನ್ಸ್ ನಮ್ಮ ನಿಟ್ಟೆ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಸುಮಾರು ಎಷ್ಟು ವರ್ಷಗಳಿಂದ ಕಾರ್ಯ

ಸೊ ಇವೆ ಬಹಳ ಮುಖ್ಯವಾದ ಅಂಶಗಳು ನಮ್ಮ ನಿಟ್ಟೆ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಪ್ರಾಮಿಸ್ ಹಂಗಾಗಿ ಕೇಳಿಸುತ್ತೆ ಯಾಕೆಂದ್ರೆ ಡೊನೇಷನ್ ಅನ್ನೋದೇ ಒಂದು ದೊಡ್ಡ ಹಾವಳಿ ಆಗ್ಬಿಟ್ಟಿದೆ ಎಜುಕೇಶನ್ ರಜನಿ ಇವರು ಯಾವ ಯಾವ ಕೋರ್ಸ್ ಗಳನ್ನ ಆಫರ್ ಮಾಡ್ತಾ ಇದಾರೆ ನಮ್ಮ ಕಾಲೇಜ್ ನಿಟ್ಟೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಪ್ಲಾನಿಂಗ್ ಅಂಡ್ ಡಿಸೈನ್ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಯರ್ ಟು ತೌಸಂಡ್ ಸಿಕ್ಸ್ಟೀನ್ and currently we are offering three undergraduate programs uh, the bachelor of architecture program the bachelor of planning program and the bachelor of design program mm -hmm. we are affiliated to visvesvaraya technological university belagavi and mm -hmm. we are approved by the government of karnataka council of architecture

ನಿಟ್ಟಿ ಕಾಲೇಜ್ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಇದಕ್ಕೆ ನಮ್ಮ ಆರ್ ಶೆಟ್ಟಿ ಮತ್ತು ವಿನಯ್ ಅವರು ಏನು ಹೇಳಿದ್ದಾರೆ ಮಕ್ಕಳಿಗೆ ಔಟ್ಸೈಡ್ ದ ಫೋರ್ ವಾಲ್ಸ್ ಆಫ್ ಕ್ಲಾಸ್ ರೂಮ್ ಏನಾಗುತ್ತೆ ಅಂತ ತಿಳಿಸಬೇಕು ಪಾಠ ಎಲ್ಲ ಕಾಲೇಜಲ್ಲೂ ಕ್ಲಾಸ್ಗಳಿದೆ ಕ್ಲಾಸಲ್ಲಿ ಪಾಠ ಮಾಡುತ್ತಾರೆ ಬಟ್ ಹೊರಗಡೆ ನಮ್ಮ ಜೊತೆ ನಮ್ಮ ಕಾಲೇಜಲ್ಲಿ ಏನೊಂದು ವಿಶಿಷ್ಟವಾದದ್ದು ಅಂದ್ರೆ ಭಾಳ ಇಂಡಸ್ಟ್ರಿ ಜೊತೆ ಸೈನ್ ಯು ಸೈನ್ ಮಾಡಿದೀವಿ ಭಾಳ ಇಂಡಸ್ಟ್ರಿಗಳು ಲ್ಯಾಬ್ರೇಟ್ರಿ ಮಾಡಿದ್ದಾರೆ ಟೊಯ್ಟಾ ಕಂಪ್ನಿ ಲ್ಯಾಬ್ರೇಟ್ರಿ ಮಾಡಿದ್ದಾರೆ ಹನಿವೆಲ್ ಕಂಪ್ನಿ ಲ್ಯಾಬ್ರೇಟ್ರಿ ಮಾಡಿದ್ದಾರೆ ಆಟೋಲಿವ್ ಕಂಪನಿ ಮಾಡಿದ್ದಾರೆ ಯೂನಿಸಿಸ್ ಕಂಪನಿ ಮಾಡಿದ್ದಾರೆ ಸೈಬರ್ ಆಮೇಲೆ ಸುವೆಕ್ಸ್ ಕಂಪನಿಯವರು ಸೈಬರ್ ಸೆಕ್ಯೂರಿಟಿ ಲ್ಯಾಬ್ ಮಾಡಿದ್ದಾರೆ ಎಲ್ಲಾ ಇಂಡಸ್ಟ್ರಿ ಸುಮಾರು ಒಂದು ಹತ್ತೆರಡು ಇಂಡಸ್ಟ್ರಿಗಳು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವ್ರು ಲ್ಯಾಬ್ರೇಟ್ರಿ ಮಾಡಿ ನಾವೇನ್ ಇಂಡಸ್ಟ್ರಿಗೆ ಪ್ರತಿಷ್ನವರ್ ಬಂದು ಟ್ರೈನಿಂಗ್ ಮಾಡ್ಕೊಡಿ ನಮ್ಮ ಫ್ಯಾಕಲ್ಟಿಗಳಿಗೆ ಟ್ರೈನ್ ದ ಟ್ರೈನರ್ ಪಾಲಿಸಿ ಸೊ ಫ್ಯಾಕಲ್ಟಿ ಟ್ರೈನ್ ಆದರೆ ನಾನ್ ಟ್ರೈನ್ ಆದ್ರೆ ಮುಂದ ಮಕ್ಕಳಿಗೆ ಟ್ರೈನ್ ಮಾಡಬಹುದು ಹೌದು ಹಂಗ ಫ್ಯಾಕಲ್ಟಿಗಳಿಗೆ ದಯವಿಟ್ಟು ಟ್ರೈನ್ ಮಾಡಿಕೊಡಿ ಅಂತ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇಂಡಸ್ಟ್ರಿ ಏನಾಗ್ತಿದೆ ಆಗ್ತಿದೆ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಸ್ಟೂಡೆಂಟ್ ಇಂಡಸ್ಟ್ರಿ ರೆಡಿ ಆಗ್ಬೇಕು ಕಾಲೇಜ್ ಬಿಡೋದೊಳಗೆ ಆಮೇಲೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಮಾಡೋದು ಎಲ್ಲಾ ಇಂಡಸ್ಟ್ರಿಯಲ್ಲಿ ನಿಲ್ಸಿ ಯಾರೀಗ ಮೊದಲು ಮಾಡ್ತಾ ಇದ್ದೀನಿ ಈಗ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡಲ್ಲ ಆ ಟ್ರೈನಿಂಗ್ ಕಾಲೇಜಲ್ಲಿ ಮಾಡಿ ನೀವು ನಮ್ಗೆ ಅಂತ ಹೇಳ್ತಾ ಇದಾರೆ ಹಾಗಾಗಿ ನಮ್ಮ ಕಾಲೇಜಲ್ಲಿ ಅದು ಟ್ರೈನಿಂಗ್ ಫಾರ್ ಇಂಡಸ್ಟ್ರೀಸ್ ಅದು ಬಹಳ ಮುಖ್ಯವಾಗಿ ನಡೀತಿದೆ ಇದು ಒಂದು ಮ್ಯಾನೇಜ್ಮೆಂಟ್ ನ ಒಂದು ಮುಖ್ಯ ಉದ್ದೇಶ

But B architecture is about designing buildings. Mm -hmm. B planning is about designing cities, towns, etc. Mm -hmm. And B design is about designing products ugly, communication ugly, brands ugly. In today's world, it is very, very important to understand Bachelor of Design for UI and UX. It's mm -hmm. popularly known as UI and UX, but this is user interface and user experience design.

ಸೊ ನಮ್ಮಲ್ಲಿ ಫ್ಯಾಕಲ್ಟಿಗಳಿಗೆ ಏನು ಮಾಡಿದ್ವಿ ಅಂದರೆ ಸ್ಟೂಡೆಂಟ್ಸ್ನ ಯು ಟ್ರೀಟ್ ದಮ್ ಆಸ್ ಯುವರ್ ಚಿಲ್ಡ್ರನ್ ನಮ್ಮ ಮಕ್ಕಳ ಥರ ಸ್ಟೂಡೆಂಟ್ಸ್ ನೀವು ನೀವು ಭಾವಿಸಿ ಅಂತ ನಾವು ಅದು ಅದು ಮೊದಲೇ ನಮ್ಮ ಮ್ಯಾನೇಜ್ಮೆಂಟ್ ಉದ್ದೇಶ ಸೊ ನನ್ನ ಮಗ ನನ್ನ ಮಗಳ ತರ ಅಂತ ಕಂಡು ನೀವು ಮಾಡಿ ಅಂತ ಅವ್ರಿಗೆ ಏನೇ ಅಕಾಡೆಮಿಕ್ ವೀಕಸ್ ಸ್ಟೂಡೆಂಟ್ಸ್ ಇದ್ದು ಮೆಂಟರ್ಸ್ ಕಿ ಸಿಸ್ಟಮ್ ಇದೆ ಒಂದು ಹದಿನೈದು ಮಕ್ಕಳಿಗೆ ಒಬ್ರು ಟೀಚರ್ ಇರ್ತಾರೆ ಅವರು ಪಾಸ್ ಔಟ್ ಆಗೋವರೆಗೂ ಅದೇ ಮೆಂಟರ್ ಅವರು ನಾಲ್ಕು ವರ್ಷ ಇಂಜಿನ್ ಪೂರ್ವ ಅವರೇ ಮೆಂಟರ್ ಥರ ಅವರು ಹುಡುಗರು ಪರ್ಸನಲ್ ಪ್ರಾಬ್ಲಮ್ ಆಗಲಿ ಅಕಾಡೆಮಿಕ್ ಪ್ರಾಬ್ಲಮ್ ಆಗಲಿ ಪ್ರತಿ ತಿಂಗಳು ಕರಿತಾರೆ ಕರೆದವ್ರು ಏನೇ ಪ್ರಾಬ್ಲಮ್ ಇದ್ದು ಸಾಲ್ವ್ ಮಾಡ್ತಾರೆ ಅವ್ರು ಸಾಲ್ವ್ ಮಾಡೋಕಾಗ್ದು ಅದನ್ನ ಹೆಡ್ ಆಫ್ ಡಿಪಾರ್ಟ್ಮೆಂಟು ಅಥವಾ ಪ್ರಿನ್ಸಿಪಾಲ್ ಗಮನಕ್ಕೆ ತರ್ತಾರೆ ನಾವು ಹುಡುಗಿ ಕರೆದು ಹೆಲ್ಪ್ ಮಾಡ್ತೀವಿ ಸೊ ಮಾಡಿ ಹುಡುಗಿಯರು ಸಬ್ಜೆಕ್ಟ್ ಅರ್ಥ ಆಗುದ್ರೆ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಎಷ್ಟೋ ಸಲ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಆಗಲಿ ನಾನೇ ಆಗಲಿ ಹುಡುಗರಿಗೆ ಫೀಸ್ ಕೊಟ್ಟಿದೀವಿ ಆಮೇಲೆ ನಿಧಾನಕ್ಕೆ ಬಂದು ರಿಟರ್ನ್ ಮಾಡಿದ್ದಾರೆ ಸೊ ಯಾವುದೇ ಫೈನಾನ್ಷಿಯಲ್ ಏನೇ ಪರ್ಸನಲ್ ಪ್ರಾಬ್ಲಮ್ ಇದೆ ವಿಲ್ ಟೇಕ್ ಕೇರ್ ಆಫ್ ಹಾಗೆ ಮಾಡಿ ಅದು ಮೆಂಟರ್ಶಿಪ್ ಇರೋದ್ರಿಂದ ಹುಡುಗರು ಚೆನ್ನಾಗಿ ಓದಕ್ಕೆ ಅನುಕೂಲ ಆಗುತ್ತೆ ಕಷ್ಟಗಳು ಎಲ್ಲ ಮಕ್ಕಳಿಗೂ ಕಷ್ಟಗಳಿರುತ್ತೆ ನಮ್ಮ ಮಕ್ಕಳ ತರನೇ ನಾವು ಟ್ರೀಟ್ ಮಾಡಿದ್ರೆ ಅವ್ರನ್ನ ಸ್ಟೂಡೆಂಟ್ಸ್ ಅದು ಬಹಳ ಒಳ್ಳೇದು ನಮ್ಮಲ್ಲಿ ಕೊಲಾಬ್ರೇಷನ್ಸ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಫಾರ್ ಫಾರ್ಪಲ್ ನಮ್ಮ ಬೆಂಗಳೂರಿನಲ್ಲಿ ಇಂಡಿಯನ್ ಸೈನ್ಸ್ ಎಲ್ ಎಲ್ಯಾಟರಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೊಲಾಬ್ರೇಟ್ ಮಾಡ್ಕೊಂಡಿದ್ವಿ ಆಮೇಲೆ ಫಾರಿನ್ ಯೂನಿವರ್ಸಿಟೀಸ್ ಫಾರ್ ಯೂನಿವರ್ಸಿಟಿ ನಾರ್ಡ್ ಡೊಕೋಟಾ ಸ್ಟೇಟ್ ಯೂನಿವರ್ಸಿಟಿ ಯು ಎಸ್ ಕ್ಯಾಟ್ರಿಂಗ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾದಲ್ಲಿ ಸ್ವೈನ್ ಬರ್ನ್ ಯೂನಿವರ್ಸಿಟಿ ಅಂತ ಹಾಸ್ಟೆಲ್ ಹಿಂಗೆ ಸುಮಾರು ಯೂನಿವರ್ಸಿಟಿ ನಾವು ಟೈಅಪ್ ಮಾಡಿದ್ದೀವಿ ಮಾಡಿ ಹುಡುಗಳಿಗೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದರೆ ಒಂದು ಅಲ್ಲಿ ಹೋಗ್ತಾರೆ ಹುಡುಗರು ಹೋಗ್ಬಿಟ್ಟು ಅಲ್ಲಿ ಡಿಗ್ರಿ ಎಲ್ಲ ಅಲ್ಲಿ ಓದ್ಬಿಟ್ಟು ಆ ಸಬ್ಜೆಕ್ಟ್ ಪಾಸ್ ಮಾಡಿ ಅಥವಾ ಪ್ರಾಜೆಕ್ಟ್ ವರ್ಕ್ ಮಾಡಿ ಅವ್ರು ನಮ್ಗೆ ಅವ್ರದ್ದು ಇದು ಗ್ರೇಡ್ ಕಳಿಸ್ತಾರೆ ಅದನ್ನ ನಾವು ಇಲ್ಲಿ ನಮ್ಮ ಅಟಾನಮಸ್ ಕಾಲೇಜ್ ಆಗಿರೋದ್ರಿಂದ ನಾವೇ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಹುಡುಗರಿಗೆ ಅದನ್ನು ನಾವು ಸೇರಿಸ್ತೀವಿ ಈ ಕೊಲಾಬ್ರೇಷನ್ ಮಾಡಿದ್ರೆ ಒಂದು ಉದ್ದೇಶ ಅಂದರೆ ಹುಡುಗರಿಗೆ ನೆಟ್ವರ್ಕಿಂಗ್ ಜಾಸ್ತಿ ಆಗುತ್ತೆ ವರ್ಲ್ಡ್ ವೈಡ್ ನೆಟ್ವರ್ಕಿಂಗ್ ಬರುತ್ತೆ ಎರಡು ಎಕ್ಸ್ಪೋಜರ್ ಬರುತ್ತೆ ಈಗ ನಮ್ಮಲ್ಲಿ ಪಾಠ ಹೇಳ್ತಾರೆ ನಾವು ಹೆಂಗೋ ಆಸ್ಟ್ರೇಲಿಯಾ ಹೆಂಗೋ ಆ ಥರ ನಾವು ಬೇರೆ ಬೇರೆ ಕಂಟ್ರಿಗಳಿಗೆ ನೆಟ್ವರ್ಕ್ ಮಾಡಿದ್ದೀವಿ ಹಾಗೆ ಹುಡುಗರು ಒಂದು ಎಕ್ಸ್ಪೋಷರು ಆಮೇಲೆ ಮುಂದೆ ನಮ್ಮಲ್ಲಿ ಬಿ ಇ ಮಾಡಿ ಮುಂದೆ ಎಮ್ ಎಸ್ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಅದೇ ಯೂನಿವರ್ಸಿಟಿ ಮುಂದೆ ಎಮ್ ಎಸ್ ಮಾಡ್ತಾರೆ ಅವರು ಹಾಗಾಗಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಓದೋರು ಅಲ್ಲೇ ಎಮ್ ಎಸ್ ಮಾಡಿ ಅಲ್ಲೇ ಪಿ ಎಚ್ ಡಿ ಮಾಡಿ ಪ್ರೊಫೆಸರ್ಗಳಾಗಿದ್ದಾರೆ ಕೆಲವು ಯೂನಿವರ್ಸಿಟಿಲಿ ಸೊ ಇದು ಕೊಲಾಬ್ರೇಷನ್ ವಿತ್ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಮತ್ತು ಇಂಡಿಯನ್ ಇಂಡಸ್ಟ್ರೀಸ್ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಇದು ನಮ್ಮಲ್ಲಿ ಮಾಡಿದ್ದೀವಿ ಓಕೆ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಹೇಗೆ ಯಾವಾಗಿಂದ ಕಾಲೇಜ್ ಸ್ಟಾರ್ಟ್ ಆಗ್ತದೆ ನಮ್ಮದು ಕಾಲೇಜಲ್ಲಿ ಅಂತಂದ್ರೆ ಒಂದು ಐವತ್ತು ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಓಕೆ ದಟ್ ಸಿ ಇ ಟಿ ಅಂತ ಮಾಡ್ತಾರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅದರಲ್ಲಿ ಐವತ್ತು ಪರ್ಸೆಂಟ್ ಹುಡುಗರು ಗೌರ್ಮೆಂಟ್ನವರು ರ್ಯಾಂಕ್ ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಕೆ ಅಂತಿದೆ ಕನ್ಸಲ್ಟ್ ಆಫ್ ಮೆಡಿಕಲ್ ಎಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜ್ ಆಫ್ ಕನ್ನಡ ಅವರು ಟೆಸ್ಟ್ ಅವ್ರು ಕಳಿಸ್ತಾರೆ ಇನ್ ಬ್ಯಾಲೆನ್ಸ್ ಪರ್ಸೆಂಟ್ ಕಾಲೇಜ್ ನೋಡ್ ನಾವೇ ಮಾಡ್ತೀವಿ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ನಮ್ಮ ಡೊನೇಷನ್ ಇಲ್ಲ ಆಗಲೇ ಹೇಳಿದ್ವಿ ನಾನು ನಮ್ಮಲ್ಲಿ ಒಂದು ಟೆಸ್ಟ್ ಮಾಡ್ತೀನಿ ಅವ್ರೆ ಒಂದು ಆನ್ಲೈನ್ ಟೆಸ್ಟ್ ಸ್ಟೂಡೆಂಟ್ಸ್ ಕಾಲೇಜಿಗೆ ಬಂದೇ ಬರಿಬೋದು ಇಲ್ಲ ಮನೆಗೆ ಹೋಗಿ ಆ ಟೆಸ್ಟ್ ಬರಿಬೋದು ಆನ್ಲೈನ್ ಅದು ಅದರಲ್ಲಿ ಮೆರಿಟ್ ಆರ್ಡರ್ ಪ್ರಿಪೇರ್ ಮಾಡಿ ಟೆಸ್ಟ್ ಕೊಡ್ತೀವಿ ಟೆಸ್ಟ್ ಮಾಡಿ ಸ್ಟೂಡೆಂಟ್ಸ್ ತಗೊತೀವಿ ಬಟ್ ಗೌರ್ಮೆಂಟ್ ಪ್ರಕಾರ ಎಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಇದೆ ಫಿಜಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲಿ ನಲ್ವತ್ತೈದು ಪರ್ಸೆಂಟ್ ಇದ್ದರೆ ಮಾತ್ರ ಎಲಿಜಿಬಲ್ ಫಾರ್ ಇಂಜಿನಿಂಗ್ ಪ್ರೋಗ್ರಾಮ್ ಅದು ಇಂಪಾರ್ಟೆಂಟ್ ಅದು ಅದಕ್ಕಿಂತ ಕಮ್ಮಿ ಇದ್ದವರು ನಾವು ತಗೋ ಸೊ ಹಿಂಗಾಗಿ ನಮ್ಮಲ್ಲಿ ಫಾರಿನ್ ಸ್ಟೂಡೆಂಟ್ಸ್ ಇದಾರೆ ನೇಪಾಳ ಸ್ಟೂಡೆಂಟ್ಸ್ ಪ್ರತಿ ವರ್ಷ ನಮ್ಮ ಜನ ನೇಪಾಳ ಹುಡುಗರು ಬರ್ತಾರೆ ಹಾಸ್ಟೆಲ್ ಇದೆ ಬಾಯ್ಸ್ ಹಾಸ್ಟೆಲು ಗರ್ಲ್ಸ್ ಹಾಸ್ಟೆಲ್ ಕ್ಯಾಂಪಸ್ ಅವ್ರಿಗೆ ಫೆಸಿಲಿಟಿ ಲೈಕ್ ಜಿಮ್ನಾಷಿಯಮ್ ಸ್ಪೋರ್ಟ್ಸ್ ಎಲ್ಲ ಫೆಸಿಲಿಟಿ ಇದೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ವೀಕ್ಷಕರಿಗೆ ಜೊತೆಗೆ ಮಕ್ಕಳ ತಂದೆ ತಾಯಿಗಳಿಗೆ ಏನ್ ಹೇಳೋಕ್ ಬಯಸ್ತಾರೆ ಕಿವಿ ಮಾತು ಹೇಳ್ತಿರಿ ನಾವು ಹೇಳ್ಬೇಕಾದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸ್ವತಂತ್ರ ಕೊಡಬೇಕು ಆದ್ರೆ ಅವರು ಒಂದು ಸರಿಯಾದ ದಾರಿಲು ನಡೀತಾ ಇದ್ರಂತ ಪರೀಕ್ಷೆ ಮಾಡಬೇಕು ಈಗ ಮೊಬೈಲ್ ಫೋನು ಇವೆಲ್ಲ ಬಂದಿರೋದು ಒಳ್ಳೇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್ ಬಟ್ ಯೂಸೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಪೇರೆಂಟ್ಸ್ಗಳು ಮಕ್ಳ ಮೇಲೆ ಅವು ಅವ್ರ ಸೊಸೈಟಿಲಿ ಹೆಂಗೆ ಇದು ಮಾಡ್ತಾರೆ ಇಂಟರ್ನೆಟ್ ಹೆಂಗೆ ಯೂಸ್ ಮಾಡ್ತಾರೆ ಮೊಬೈಲ್ ಫೋನ್ ಹೆಂಗೆ ಯೂಸ್ ಮಾಡ್ತಾರೆ ಅವರು ನೋಡ್ತಾ ಇರಬೇಕು ಆಮೇಲೆ ಕಾಲೇಜಿಗೆ ಒಂದು ತಿಂಗ್ಳಿಗೆ ಸಲ ಬಂದು ಅವ್ರು ಫೋನ್ ಅವರಾಗಲಿ ಅಥವಾ ಬಂದು ಫಿಸಿಕಲಾಗಿ ಬಂದು ಮಕ್ಕಳನ್ನ ವಿಚಾರಿಸಬೇಕು ಸೊ ಪೇರೆಂಟ್ಸ್ನಾಗ ಹೇಳಿದಿಷ್ಟೇ ನಿಮ್ಮ ಮಕ್ಕಳನ್ನ ಓದಕ್ಕೆ ಕಾಲೇಜ್ ಮೇಲೆ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬಾರ್ದು ನೀವು ಪ್ರತಿ ತಿಂಗಳಿಗೆ ಸಲ ಬಂದು ಮಕ್ಳಿಗೆ ಅವ್ರ ಯೋಗಕ್ಷೇಮ ಅವ್ರ ಎಜುಕೇಶನ್ ಎಲ್ಲ ಬಂದು ಕಾಲೇಜ್ ಬಂದು ದಯವಿಟ್ಟು ವಿಚಾರಿಸಲೇಬೇಕು ಆಮೇಲೆ ಫೋನ್ ಆರಾಮ ಮಾಡಬೇಕು ಕೊನೆ ಪಕ್ಷ ಸೊ ದಟ್ ಹುಡುಗರದ್ದು ಆ ಟೀಚರ್ಸ್ ಆಲ್ವೇಸ್ ಮೆಂಟರ್ತಾರೆ ದೇವಲ್ ಆಲ್ವೇಸ್ ಹೆಲ್ಪ್ ದ ಸ್ಟೂಡೆಂಟ್ಸ್ ನಮ್ಮ ಉದ್ಯಮ ನಮ್ಮ ಮುಖ್ಯ ಉದ್ದೇಶ ಹುಡುಗಳಿಗೆ ಸಹಾಯ ಮಾಡೋದು ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಡೆವಲಪ್ಮೆಂಟ್ ಆಗಬೇಕು ಅವ್ರಿ ಅಂದರೆ ಕರಿಕ್ಯುಲರ್ ಕೋಕರಿಕುಲರ್ ಎಕ್ಸ್ಟ್ರಾ ಕರಿಕುಲರ್ ಎಲ್ಲದರಲ್ಲೂ ಹುಡುಗರು ಬಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಮತ್ತ ಉತ್ತಮ ಪ್ರಜೆ ಆಗಬೇಕು ಇದು ನಮ್ಮ ಮೂಲಕ ನಿಟ್ಟೆ ಯಾಕೆ ಅಂತ ನಿಟ್ಟೆ ಕಾಲೇಜಲ್ಲಿ ನಾವು ಹೇಳಿದ ಒಂದು ಮುಖ್ಯವಾದ ಉದ್ದೇಶ ಕ್ವಾಲಿಟಿ ಎಜುಕೇಶನ್ ಎಜುಕೇಶನ್ ಕ್ವಾಲಿಟಿ ಲೆವೆಲ್ ಕ್ವಾಲಿಟಿಗೆ ನಮ್ಮಲ್ಲಿ ಯಾವ ತರದ ಎಕ್ವಿಪ್ಮೆಂಟ್ ಆಗಲಿ ಲ್ಯಾಬೋಟರಿ ಆಗಲಿ ಬುಕ್ಸ್ ಆಗಲಿ ಯಾವುದು ಶಾರ್ಟೇಜ್ ಇಲ್ಲ ಇದು ಅದರಲ್ಲಿ ಎಕ್ಸ್ಟ್ರಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಸ್ಯಾಟಲೈಟ್ ಟೆಕ್ನಾಲಜಿ ನ್ಯಾನೋಮೆಟಿಕ್ಸ್ ಎಕ್ಸ್ಟ್ರಾ ಮಾಡಿದ್ವಿ ಸ್ಟೂಡೆಂಟ್ಸ್ ರಾತ್ರಿ ವರ್ಕ್ ಮಾಡ್ತಾರೆ ಸೊ ಇದು ಎಕ್ಸ್ಟ್ರಾ ಇದು ಅದರಲ್ಲಿ ಕರಿಕ್ಯುಲಮ್ ಇದು ನಮ್ಮಲ್ಲಿ ಸುಮಾರು ಈ ತರ ಒಂದು ಹತ್ತು ಹನ್ನೆರಡು ಸೆಂಟರ್ ಇದೆ ಐ ಟಿ ಇಂಟ್ರೀಟ್ ಆಫ್ ಥಿಂಗ್ಸ್ ఏరో ఇంజనీరింగ్ ఇదల్లా ఇదే గవర్నమెంట్ ఆఫ్ ఇండియా నన్న లెటర్ బాగు ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಏರೋಪ್ಲೇನ್ಸ್ ತರಿಸಿದ್ವಿ ಕಾಲೇಜಿಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಓನ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ನಾನು ಮಾತ್ರ ಪೇ ಮಾಡಿದ್ದು ಸೊ ಇದೆಲ್ಲ ಮಾಡಿರೋದು ಬಹಳ ಅನುಕೂಲ ಆಗುತ್ತೆ ಎಕ್ಸ್ಪೋಜರ್ಗೆ ನಮ್ಮ ನಿಟ್ಟಲ್ಲಿ ಬಹಳ ಅವಕಾಶ ಇದೆ ಒಂದೇ ಸೂರಿನಡಿ ಸರ್ವತೋಮುಖ ಅಭಿವೃದ್ಧಿ ಅದು ಡಿಗ್ರಿ ಡೆವಲಪ್ಮೆಂಟ್ ಅಂದ್ರೆ ನಿಮ್ಮ ಒಂದು ಇದ್ರಲ್ಲಿ ನೋಡೋದಂದ್ರೆ ಈಗ ತುಂಬಾ ಜನರಿಗೆ ಬಿ ಡಿಸೈನಿಂಗ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತಹ ಕೋರ್ಸ್ ಇದು ಈಗ ತಂದೆ ತಾಯಿಗಳು ಯಾವ ವಿಚಾರಗಳನ್ನ ಗಮನಿಸಬೇಕು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಟ್ಟೇಜ್ ಚೂಸ್ ಮಾಡಬೇಕಂತ ಐ ವುಡ್ ಲೈಕ್ ಟು ಆನ್ಸರ್ ಇನ್ ಫೋರ್ ಪಾರ್ಟ್ ಫಸ್ಟ್ ಇಸ್ ಎಕಡೆಕ್ಸ್ ಸೊ ವಿವ್ ಅ ವೆರಿ ವೆಲ್ ಡಿಸೈನ್ ಕರಿಕುಲಮ್ ವಿಚ್ ಇಸ್ ಅಪ್ ಟು ಡೇಟ್ ವಿತ್ ಆಲ್ ದೇಟೆಸ್ಟ್ ಟ್ರೆಂಡ್ಸ್ ಅಂಡ್ ಟೆಕ್ನಾಲಜಿಡ್ ವಿ ಆರ್ಗನೈಸ್ ಸೆಮಿನಾರ್ಸ್ ಆರ್ಗನೈಸ್ ವರ್ಕ್ಶಾಪ್ ಇಂಟರ್ನ್ಯಾಷನಲ್ ಅಂಡ್ ಡೊಮೆಸ್ಟಿಕ್ ಸ್ಟಡಿ ಟೂರ್ಸ್ ದ ಸೆಕೆಂಡ್ ಪಾರ್ಟ್ ಇಸ್ ದ ಫ್ಯಾಕಲ್ಟಿ Okay. faculty are highly experienced academicians and professionals as well. Okay. so they come from practice background, research background. most of them are alumni from iits, from iisc, from set, from spa, and from some of the nits. Mm -hmm. so their academic knowledge and professional network is very large. so that is also something they bring that wealth of knowledge and experience to our department. Mm -hmm. so that is the second point. third point is our infrastructure. we have nearly 23 acre, Campus, green, serene, integrated campus in Bangalore, mm -hmm. and our building is almost more than one lakh square feet of dedicated space just for architecture, planning, and design education. Mm -hmm. So, because of this, we have excellent infrastructure. I am inviting all your viewers to please visit our campus, experience our infrastructure as well. We have very well equipped studios and lecture rooms. We have we have ARVR lab, GIS lab.

ಮನೆ ಊಟದಲ್ಲಿ ಏನೋ ಒಂದು ಮಾಯ ಇದೆ ಯಾಕಂದ್ರೆ ಅದರಲ್ಲಿ ಕೈರುಚಿ ಇದೆ ನಿಮ್ಮ ಕೈರುಚಿಗೆ ರುಚಿಗೆ ಸಹಕರಿಸುವುದಕ್ಕಾಗಿ ಸೂಕ್ಷ್ಮವಾಗಿ ಆಯ್ಕೆ ಮಾಡಿದ ಇಂಗ್ರೀಡಿಯೆಂಟ್ಸ್ ನಿಂದ ತಯಾರಿಸಲಾಗಿದೆ ಫಾರ್ಚೂನ್ ಗೋಧಿ ಹಿಟ್ಟು ಎಣ್ಣೆ ಅಕ್ಕಿ ಮತ್ತೆ ಸಕ್ಕರೆ ಮನೆ ಊಟ ಮನೆ ಊಟನೇ ಡ್ರೈವ್ ಅನ್ಮ್ಯಾಚ್ ಬೆನಿಫಿಟ್ಸ್ ಆಫ್ ಅಪ್ ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆನ್ ಸ್ಕೋರ ಕುಶಾಕ್ ಡ್ರೈವ್ ಬೆಟರ್ ಲಿವ್ ಬೆಟರ್ ಸ್ಕೋರ Somewhere, a new road has enabled science to reach a remote village. So that Purni can think of reaching the moon one day. At Ultratech, India's number one cement, we believe as India builds, India grows. ನಾನು ಹೇಗೆ ಕಾಣಿಸ್ತೀನಿ ಹೇಗೆ ಮಾತಾಡ್ತೀನಿ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲ್ ನೈನ್ ಜೀರೋ ಸೆವೆನ್ ಥ್ರೀ ಥ್ರೀ ಸಿಕ್ಸ್ ಒನ್ ಫೈವ್ ಸಿಕ್ಸ್ ನೈನ್ ಒಂದು ಟ್ಯಾಂಕ್ ಮುಂದಿನ ಹೋದಾಗ ಟ್ಯಾಂಕ್ ಬದಲು ವೆಕ್ಟಸ್ ಅನ್ನೇ ಕೇಳಿ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೋಡೆನ್ ರಾಪಿಡ್ ರಿಲೀಫ್ ಜೊತೆಗೆ ಒಂದೇ ಗುರುತು ಬಿಳುಪು ಮೃದುತ್ವವು ಕೈ ಜೋಡಿಸುವ ಕ್ಷಣ ಬೇಸಿಗೆಯು ಚಳಿಗಾಲವಾಗಿರುತ್ತದೆ ಸಮ್ಮರ್ ಸ್ಪೆಷಲ್ ಪ್ಯೂರ್ ಕಾಟನ್ ರಾಮರಾಜ್ ವೈಟ್ ಶರ್ಟ್ಸ್ ಈ ಎರಡೂವರೆ ಕಿಲೋದ ಕೈಯಿಂದ ಬೆಟ್ಟು ಬಿದ್ರೆ ನಿಮ್ಮ ಮಾತು ಕೇಳಿ ಇವರು ಮನೆ ಕಟ್ಟಿದ್ದಾರೆ ಬಾಂಗಡ್ ಸಿಮೆಂಟ್ ನಿಂದ ತಮ್ಮ ಮನೆಯನ್ನು ಬಾಂಗಡ್ನಿಂದ ಸಾಲಿಡ್ ಮಾಡ್ಕೊಂಡ್ರು ಅಲ್ವೇ ಅದು ಸಾಲಿಡ್ ಆಗುತ್ತೆ ನಿಮ್ಮ ನಿಂದ ಗೊತ್ತಾಯ್ತು ಸರ್ ಮತ್ತೆ ಬೋಟ್ ಖಂಡಿತ ಹಾಕಿ ನಿಮ್ಗೆ ಸರಿ ಅನಿಸ್ತವರಿಗೆ ಬೋಟ್ ಸಾಲಿಡ್ ಸಿಮೆಂಟ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಮಾರ್ಕ್ ರೋಹನ್ ಸಿಟಿ ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಗ್ಯಾರಂಟಿ ಟ್ರಿಟರ್ ತಡೆಯಾಕೆ ಈಗ್ಲೇ ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಪ್ರಣಾಯಕ್ಕೆ ನಿಮ್ಮ ಸನ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ನಡಿ ಈಗ ಶುರು ಮಾಡೋಣ ಕೇಸರಿ ಕಾಲೇಜ್ ಕ್ಯಾಂಪಸ್ಗೆ ಮತ್ತೆ ಸ್ವಾಗತ ನೆಟ್ಟಿ ಕಾಲೇಜಿನಲ್ಲಿ ಬೇರೆ ಯಾವ ಕೋರ್ಸಸ್ ಗಳ ಲಭ್ಯವಿದೆ ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ ಇನ್ನು ಎನ್ಕೋಪ್ಸ್ ವಿಭಾಗದ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ನಮ್ಮೊಟ್ಟಿದ್ದಾರೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಥ್ಯಾಂಕ್ ಯು ಎನ್ ಕಾಪ್ಸ್ ವಿಭಾಗದಲ್ಲಿ ನೋಡೋದಾದ್ರೆ ಯಾವ ಯಾವ ಕೋರ್ಸ್ ಲಭ್ಯ ಇದೆ ನಮ್ಮ ಫಾರ್ಮಸಿ ಕಾಲೇಜ್ ಎನ್ಕಾಪ್ಸ್ ಅಂದ್ರೆ ನಿಟ್ಟೆ ಕಾಲೇಜ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ನಮ್ಮ ಎನ್ ಕಾಪ್ಸ್ ಅಲ್ಲಿ ನಾವು ಎರಡು ತರದ ಕೋರ್ಸಸ್ ಆಫರ್ ಮಾಡ್ತೀವಿ ಒಂದು ಬಿ ಫಾರ್ಮಾ ದಟ್ ಇಸ್ ಡಿಗ್ರಿ ಇನ್ ಫಾರ್ಮಸಿ ಇನ್ನ ಒಂದು ಎಂ ಫಾರ್ಮಾ ದಟ್ ಇಸ್ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇನ್ ಫಾರ್ಮಸಿ ಈ ಎರಡು ಆಫರ್ ಮಾಡ್ತೀವಿ ಸೊ ಈ ತರ ಇದೆ ಯಾವ ರೀತಿ ಸೆಲೆಕ್ಷನ್ ನಡೆಯುತ್ತೆ ಬಿ ಫಾರ್ಮಾಗೆ ಸ್ಟೂಡೆಂಟ್ ಪಿ ಯು ಸಿ ಓದಿರಬೇಕು ಪಿ ಸಿಯಲ್ಲಿ ದ ಕಾಂಬಿನೇಷನ್ ಯಾವ್ದು ತಗೋಬೇಕಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಓಕೆ ಬಟ್ ಕೆಲವು ಯೂನಿವರ್ಸಿಟೀಸು ಪಿ ಸಿ ಬಿ ಆದ್ರೂ ಆಫರ್ ಮಾಡುತ್ತೆ ಇಲ್ಲ ಪಿ ಸಿ ಎಮ್ ಆದ್ರೂ ಆಫರ್ ಮಾಡುತ್ತೆ ಪಿ ಸಿ ಬಿ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸಿ ಎಮ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮ್ಯಾಟಿಕ್ಸ್ ಅದು ಅದು ಸ್ಟೂಡೆಂಟ್ ಕಂಪ್ಲೀಟ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಸೊ ಸ್ಟೂಡೆಂಟ್ಸ್ ಹೂ ಹಾವ್ ಕಂಪ್ಲೀಟೆಡ್ ಪಿ ಸಿ ಎಂ ಪಿ ಸಿ ಬಿ ಆರ್ ಆಲ್ಸೋ ಎಲಿಜಿಬಲ್ ಓಕೆ ಇವಾಗ ಬಿ ಫಾರ್ಮ ಅಲ್ಲಿ ಒಂದು ಡೈರೆಕ್ಟ್ ಅಡ್ಮಿಷನ್ ಅಂದ್ರೆ ಬಿ ಫಾರ್ಮಾ ಕೋರ್ಸ್ ಇನ್ನೊಂದು ಥರ ಎಂಟ್ರಿನೂ ಪಡ್ಕೋಬಹುದು ಸ್ಟೂಡೆಂಟ್ಸ್ ಏನಂದ್ರೆ ಬಿ ಫಾರ್ಮಾ ಲ್ಯಾಟ್ರಲ್ ಎಂಟ್ರಿ ಓಕೆ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಅಂದ್ರೆ ಸ್ಟೂಡೆಂಟ್ ಫಾರ್ಮ ಕಂಪ್ಲೀಟ್ ಆಗಿರಬೇಕು ಡಿ ಫಾರ್ಮ್ ಅಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ ಅವ್ರಿಗೆ ಡೈರೆಕ್ಟ್ ಎಂಟ್ರಿ ಇಂಟು ಸೆಕೆಂಡ್ ಇಯರ್ ಬಿ ಫಾರ್ಮ್ ಆಗುತ್ತೆ ಸೊ ರೆಗ್ಯುಲರ್ ಸ್ಟೂಡೆಂಟ್ ಫೋರ್ ಇಯರ್ಸ್ ಬಿ ಫಾರ್ಮ್ ಮಾಡ್ತಾರೆ ವೆರಾಸ್ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ ತ್ರೀ ಇಯರ್ಸ್ ಬಿ ಫಾರ್ಮ ಮಾಡ್ತಾರೆ ಈ ಥರ ಇದೆ ಟೀಚಿಂಗ್ ಹೇಗಿದೆ ನಮ್ಮ ಕಾಲೇಜ್ ಅಲ್ಲಿ ಒಂದು ನಾವು ಸ್ಪೆಸಿಫಿಕ್ ಆಗಿ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಡೆವಲಪ್ ಮಾಡಿದ್ದೀವಿ ಅದು ತುಂಬ ಸ್ಟ್ರಕ್ಚರ್ಡ್ ಆಗಿದೆ ಸೊ ನಾರ್ಮಲಿ ಟೀಚಿಂಗ್ ಟೀಚಿಂಗ್ ಅಂತ ಹೇಳ್ತಾನೆ ಇರ್ತೀವಿ ಟೀಚಿಂಗ್ ಮೇಲೆ ಎಂಫೋಸಿಸ್ ಹಂಡ್ರೆಡ್ ಪರ್ಸೆಂಟ್ ಇರಲೇಬೇಕು ಅದು ನಾನು ಒಪ್ತೀನಿ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ಬಟ್ ನಮ್ಮ ನಮ್ಮ ಫಾರ್ಮಸಿ ಕಾಲೇಜಲ್ಲಿ ನಾವು ಲರ್ನಿಂಗ್ ಅಂದರೆ ಸ್ಟೂಡೆಂಟ್ ಲರ್ನಿಂಗ್ ಮೇಲೆ ಟೀಚಿಂಗ್ ಮೇಲೆ ಎಷ್ಟು ಎಂಫೋಸಿಸ್ ಮಾಡ್ತೀವೋ ಲರ್ನಿಂಗ್ ಮೇಲೆ ಅಷ್ಟೇ ಎಂಫಸೈಸ್ ಮಾಡ್ತೀವಿ ಇವಾಗ ನಾವು ಟೀಚರ್ಸ್ ಥರ ನಾವು ಹೇಳ್ತಾ ಹೋಗ್ಬೋದು ನಮ್ಗೆ ಎಷ್ಟೋ ನಾಲೆಡ್ಜ್ ಇರ್ಬೋದು ಬಟ್ ಅದು ನಮ್ಮ ನಾಲೆಜ್ ಎಷ್ಟು ನಮ್ಮ ಸ್ಟೂಡೆಂಟ್ಗೆ ಹೋಗತ್ತೋ ಅದು ಇಂಪಾರ್ಟೆಂಟು ಸೊ ಅದ್ರ ಮೇಲೆ ನಾವು ತುಂಬ ಎಂಫಸೈಸ್ ಕೊಡ್ತೀವಿ ಅದಕ್ಕೆ ನಾನು ಹೇಳಿದ್ದು ನಾವೇ ಸ್ವತಃ ಡೆವಲಪ್ ಮಾಡಿದ್ದು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ನಾವು ಮಾಡ್ತೀವಿ ಸೊ ಇದರಿಂದ ಸ್ಟೂಡೆಂಟ್ಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಸಿಗತ್ತೆ ಇವಾಗ ಫಾರ್ಮಸಿ ಒಂದೇ ಅಲ್ಲ ಸೊ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗು ಬರುತ್ತೆ ಸ್ಟೂಡೆಂಟ್ಗೆ ಫಸ್ಟ್ ಬೇಕಾಗಿರೋದು ಇಂಡಿವಿಜುವಲ್ಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇವಾಗ ನಮ್ಮ ಸ್ಟೂಡೆಂಟು ಸ್ಟೂ ನಿಟ್ಟೆ ಕಾಲೇಜಿಂದ ಹೊರಗೆ ಬಂದರೆ ದ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಟ್ಯಾಕಲ್ ಎನಿ ಪ್ರಾಬ್ಲಮ್ ಎನಿ ಇಶ್ಯೂ ಆ ಥರ ಬೇಸಿಕ್ ಕರಿಕ್ಯುಲಮ್ ಇರತ್ತೆ ಯೂನಿವರ್ಸಿಟಿ ಕೊಡತ್ತೆ ನಾವು ಟೀಚ್ ಮಾಡುತ್ತೀವಿ ಎಲ್ಲ ಆಗುತ್ತೆ ಬಟ್ ಹೌ ಟು ಟ್ಯಾಕಲ್ ಸಿಚುಯುಷನ್ಸ್ ಇನ್ ಪ್ರೊಫೆಷನಲ್ ಪ್ರಾಕ್ಟಿಸ್ ವಿಚ್ ಕೀಪ್ ಆನ್ ಚೇಂಜಿಂಗ್ ಫ್ರಮ್ ಡೇ ಟು ಡೇ ಆ ಥರ ಕಾನ್ಫಿಡೆನ್ಸ್ ನಾವು ನಮ್ಮ ಸ್ಟೂಡೆಂಟ್ ಅಲ್ಲಿ ಡೆವಲಪ್ ಮಾಡ್ತೀವಿ ಇದು ಸ್ಪೆಷಾಲಿಟಿ ಸ್ಟೂಡೆಂಟ್ಸ್ ಈಗ ಲ್ಯಾಬ್ಗೆ ಎಂಟ್ರಿ ಕೊಟ್ಟರು ಅಂದ್ರೆ ಕೆಲವರಿಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಅಲರ್ಜಿಗಳು ಕೂಡ ಇರುತ್ತೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದೊಂದು ಫೋರ್ಸ್ಫುಲಿ ಸಬ್ಜೆಕ್ಟ್ಗೆ ಬಂದುಬಿಟ್ಟಿರ್ತಾರೆ ಆ ಥರದ್ದೆಲ್ಲ ಇರುತ್ತೆ ಸೊ ಅದನ್ನಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ಅದನ್ನೆಲ್ಲ ಹೇಗೆ ಬಗೆಹರಿಸ್ತೀರಾ ಅವರು ಲ್ಯಾಬ್ಗೆ ಮೊದಲು ಬರೋಕ್ಕಿಂತ ಮುಂಚೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗುಡ್ ಓಕೆ ಸೊ ಲ್ಯಾಬ್ ಬರೋದು ಟೆಸ್ಟ್ ಟ್ಯೂಬ್ ಇಟ್ಕೊಳ್ಳೋದು ಆಪರೇಟರ್ಸ್ ತಗೊಳ್ಳೋದು ಮಾಡೋದಲ್ಲ ಸೊ ದೇರ್ ಇಸ್ ಒನ್ ಪ್ರೋಟೋಕಾಲ್ ಆನ್ ದ ಬೇಸಿಸ್ ಆಫ್ ವಿಚ್ ದ ಸ್ಟೂಡೆಂಟ್ ಶುಡ್ ಆ್ಯಕ್ಚುಲಿ ವರ್ಕ್ ಇನ್ ದ ದಾಬೋರೇಟರಿ ಇದನ್ನು ನಾವು ಮೊದಲೇ ಟ್ರೈನಿಂಗ್ ಕೊಡ್ತೀವಿ ನಾವು ಪ್ರೋಟೋಕಾಲ್ಸ್ ಲ್ಯಾಬ್ಲ್ಲ ಹ್ಯಾಂಗ್ ಮಾಡಿರ್ತೀವಿ ಪ್ಲಸ್ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಲ್ಯಾಬಿಗೆ ಬರ್ತಾರೆ ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಸೊ ಯಾವ ಕೈಂಡ್ ಆಫ್ ಅಲರ್ಜಿ ಇಷ್ಟು ತನಕ ಯಾವುದು ಬಂದಿಲ್ಲ ಸೊ ಇದೆಲ್ಲ ಕವರ್ ಆಗಿರತ್ತೆ ಈ ಲ್ಯಾಬ್ ಗುಡ್ ಲ್ಯಾಬ್ ಪ್ರಾಕ್ಟಿಸ್ ಕೆರಿಯರ್ ಫ್ಯೂಚರಕ್ಕೆ ನೋಡೋತಾ ಇದ್ರೆ ರಜನಿ ಅವರೇ ಬಿ ಆರ್ಕಿಟೆಕ್ಚರ್ ಆಗಿರ್ಬೋದು ಬಿ ಪ್ಲಾನಿಂಗ್ ಆಗಿರ್ಬೋದು ಬಿ ಡಿಸೈನಿಂಗ್ ಆಗಿರ್ಬೋದು ಯಾವ ರೀತಿ ಅಪರ್ಚುನಿಟಿಸ್ ಇದೆ Uh, so, for the Bachelor of Architecture program, after finishing this program, students can have their own architectural practice, they can join MNC, they can join real estate advisory services, they can become project architects, they can uh, work in project management. So, either once you finish the architecture program, uh, students have a lot of opportunities like this, or they can go into research or higher education as well. Mm -hmm for the next program that is the bachelor of planning program at mla they can actually apply for government jobs in the planning sector mm -hmm. then here also they can become go into environmental planning sustainable planning solutions they can uh, here again work towards research as well. So, it is more towards town and country planning opportunities are plenty when you finish the Bachelor of Planning program. They can work even in public sector undertaking. So, this, this is the kind of opportunities. Mm -hmm. Bachelor of Design program, after they finish this program, they can become product designers, they can become UI UX designers, web designers especially gaming industrially virtual mm -hmm. environments design madhu this is a billion dollar industry mm -hmm. in india and abroad and uh, today's youngsters i think i can tell you what is the gaming and they know better than all of us what oh, i am oh. talking about so f especially this particular industry is uh, really looking for UI UX designers mm -hmm. and so that is a huge career prospect available to them. They can become branding experts. Mm -hmm. We all understand that branding is very important business on uh, business de uh, develop madake, promote madake. Branding is a very important how, part. How. So there is a serious lack of well-trained designers in this particular sector. Mm -hmm. So currently as students who join a B Design program, once they get this training for four years, they will be able to excel in this particular field. Mm -hmm. So, they can become brand experts in this particular field. I'd also like to take this opportunity to invite all your viewers to our NITE campus. Uh, please come, experience our state of the art infrastructure, interact with all our faculty and our staff, and uh, our admission team will be more than happy to guide all of you through the admission process. And clear any doubts you have towards career counseling as well. So once again, welcome to everybody. Thank you. Uh, so uh, what I would advise the parents is, consider about pharmacy, because it's a very good profession. And uh, it's evergreen. I can always say, as long as people exist, diseases keep coming. As long as diseases coming, medicines have to be discovered. Mm -hmm. So that's what pharmacists do. And that's exactly what has been understood by people in NITTE College of Pharmaceutical Sciences. And we cater to all these requirements to the best of our abilities. Mm -hmm. With you. this, I would like to thank you all. And hope to see you all very soon, <laughs> having more questions and more doubts. Thank you. Thank you so much, Agamsi. you Tamke. Thank you. ಶಿಕ್ಷಕರ ನಿಟ್ಟಿ ಕಾಲೇಜಿನ ಭೇಟಿಯಾಗಬೇಕಂತೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡಿಕೊಳ್ಳಿ ನಿಟ್ಟಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಪ್ಲಾನಿಂಗ್ ಮತ್ತು ಡಿಸೈನ್ ಬೆಂಗಳೂರು ಪಿಪಿ ನಂಬರ್ ಆರು ನಾಲ್ಕು ಸೊನ್ನೆ ನಾಲ್ಕು ಎನ್ಐಟಿಟಿಇ ಕ್ಯಾಂಪಸ್ ಗೋವಿಂದಪುರ ಗೊಲ್ಲಹಳ್ಳಿ ಹಾಫ್ಟು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎನ್ಎಚ್ ಸೆವೆನ್ ಯಲಹಂಕ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಎರಡು ಒಂಬತ್ತು ಎಂಟು ಎಂಟು ಸೊನ್ನೆ 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 ಎಂಟು ಸೊನ್ನೆ ಎರಡು ಎರಡು ಒಂದು ಆರು ಏಳು ಒಂಬತ್ತು ಸೊನ್ನೆ ಎರಡು ಒಂಬತ್ತು ಸೊನ್ನೆ ಐದು ಮತ್ತು ಒಂಬತ್ತು ಸೊನ್ನೆ ನಾಲ್ಕು ಇದುವೇ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ